ಕಡಿಗೆವನ್ನು ಹಾಕುತ್ತೇನೆ. ಆ ಹಾರವನ್ನು ತೆಗೆದುಕೊಂಡು ಬರ್ರಿ, ಮಂತ್ರವನ್ನು ಪ್ರಾರಂಭಿಸುತ್ತೇನೆ. ನಿಮ್ಮ ಬಾಳುಬಳ್ಳಿ ಹಬ್ಬಿ ಈ ದೇಶಕ್ಕೆ ಭವ್ಯವಾದ ಹಂದರವಾಗಲಿ. ನಿಮ್ಮ ಈ ಕೀರ್ತಿ ಬಾನೆತ್ತರಕ್ಕೆ ಹರಲಿ. ಈ ನಿಮ್ಮ ಜೋಡಿ ಮಾತೃಭೂಮಿಗೆ ಮೋಡಿಯಾಗಿ ಈ ನಿಮ್ಮ ಹೆಸರು ಈ ನಾರಾಯಣ ಭೂಪಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಲಿ. ಇದೇ ಈ ಮಣ್ಣಿನ ಮಕ್ಕಳ ಜಮೀನ್ದಾರನ ಆರೈಕೆ. ಅಳಬೇಡಣ್ಣ, ಅಳಬೇಡ. ಪತಿಯ ಪರಮಾತ್ಮನೆಂದು ನೀನು ಹೇಳಿದ ಹಾಗೆ ಪತಿಯ ಆತ್ಮ ಮೀರದಂತೆ ನಡೆದುಕೊಂಡು ಮುತ್ತೈದೆಯಾಗಿ ಸತ್ತು ಇಲ್ಲಿನ ತವರ ಮನೆ ಕಳಂಕ ತಾರದ ಹಾಗೆ ನಡೆದುಕೊಳ್ಳುತ್ತೇನಲ್ಲ, ನಡೆದುಕೊಳ್ಳುತ್ತೇನೆ. ಐದು ಮತ್ತುಗಳ ಅರ್ಥ ನಿನಗೆ ತಿಳಿದಿದೆ ನಮ್ಮ ಕೇಳು ಅದನ್ನು. ಹಣೆಯ ಮೇಲಿನ ಕುಂಕುಮ ನೋಡಿ ಆ ಪರಪುರುಷನ ತನ್ನ ಕೆಟ್ಟವನ್ನು ಬೀದಿದರೆ ಅವನು ಸುಟ್ಟು ಭಸ್ಮವಾಗುತ್ತಾನೆ. ಇನ್ನು ಏಳನೆಯ ಮತ್ತು ಮೂಗುತ್ತಿತ್ತ ಗೌಡನ ಪಾಠ ಎಲ್ಲ ಅದು ಗಂಡನ ಉಸಿರಿನಲ್ಲಿ ಉಸಿರಾಗಿ ನಿನ್ನ ಚಿತ್ತ ಆ ನತ್ತಿನ ಮೇಲೆ ಇರಬೇಕಮ್ಮ. ಇನ್ನು ತಾಳಿಯು ಮೂರನೆಯ ಮತ್ತು ಗಂಡನ ಮನೆಯಲ್ಲಿ ಎಂತ ತ್ರಾಸು ಬಂದರು ಅದನ್ನು ತಾಳುವ ಶಕ್ತಿ ನಿನಗಿರಬೇಕಮ್ಮ. ಹಸಿರು ಬಳೆ ನಾಲ್ಕನೇ ಮುತ್ತು ಈ ಹಸಿರು ಬಳೆಯಂತೆ ನೀನು ಸದಾ ಸುಮುಖಿಯಾಗಿ ನಗು ನಗುತ್ತಾ ಇರಬೇಕಮ್ಮ. ಐದನೇ ಮತ್ತು ಕಾಲುಂಗುರ ಅಂದರೆ ಯಾವುದೇ ಕ್ಷಣಿಕ ಸುಖಕ್ಕಾಗಿ ಹಾದಿ ಬಿಟ್ಟು ಹೋಗಬಾರದೆಂಬ ಅದು ಬೇಡಿಕೆಯ ಸಂಕೇತ. ಇವನು ನೀನು ಪಾಲಿಸಿ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೀರ್ತಿ ಇರ್ತಾರಮ್ಮ. ಇದೇ ನಿನ್ನ ಅಣ್ಣನ ಆಸೆ. ಈ ನಿನ್ನ ಆಸೆಯಂತೆ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೂ ಯಾವುದೇ ರೀತಿ ಕಲಂಕ ಬಾರದ ಹಾಗೆ ನಡೆದುಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಕಲಂಕ ತರಲಿಲ್ಲ. ಹೊಟ್ಟೆ
ಚಂಗಿ ಅಡೆರನ್ನು ಕಳಿಸಲು ಗಾಡಿಯನ್ನು ಸಿದ್ಧತೆ ಮಾಡು. ರೆಡಿ ಮಾಡಿದ್ದೀನಿ ಸೋಕರಿ.